ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯದಲ್ಲಿ ನಿಷೇಧಾಜ್ಞೆ ಅಗತ್ಯವಿರಲಿಲ್ಲ, ಘಟನೆಗೆ ಸಿಎಂ ಗೃಹ ಸಚಿವರೇ ಹೊಣೆ. ಬಿಜೆಪಿ ಸರ್ಕಾರದ ವಿರುದ್ಧ ಸಿದ್ದು ಕಿಡಿ. ಪೊಲೀಸ್ ಸಿಬ್ಬಂದಿ ಬೂಟ್ಗೆ ಮುತ್ತಿಟ್ಟ ವೈಎಸ್ಆರ್ ಸಂಸದ, ಕರ್ತವ್ಯ ನಿರ್ವಹಣೆ ವೇಳೆ ಸಾವನ್ನಪ್ಪಿದ ಪೊಲೀಸ್. ಸಿಬ್ಬಂದಿ ಬೂಟ್ ಕ್ಲೀನ್ ಮಾಡಿದ ಗೋರಂಟ್ಲಾ ಮಾಧವ್. ಮಂಗಳೂರು ಪೊಲೀಸ್ ಆಯುಕ್ತರಿಂದ ಸಿದ್ದರಾಮಯ್ಯಗೆ ನೋಟಿಸ್. ಕಡಲ ತೀರಕ್ಕೆ ಬಾರದಂತೆ ಹುಲಿಯಾಗಿ ನಿರ್ಬಂಧ. ಡಿಸೆಂಬರ್ 22ರ ರಾತ್ರಿ 11 ಗಂಟೆಯವರೆಗೆ ಬರುವಂತಿಲ್ಲ. ಈಗ ವಾರ್ತೆಗಳ ವಿವರ. ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಮುಸ್ಲಿಂ ಬಾಂಧವರು ಪ್ರತಿಭಟನೆ ನಡೆಸುತ್ತಿರುವ ವೇಳೆ ಉದ್ರಿಕ್ತರನ್ನ ಶಾಂತಗೊಳಿಸಲು ದಾವಣಗೆರೆಯ ಡಿಸಿ ಮತ್ತು ಎಸ್ಪಿ ರಾಷ್ಟ್ರಗೀತೆ ಹಾಡಿದ್ದಾರೆ. ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಮುಸ್ಲಿಂ ಬಾಂಧವರು ಪ್ರತಿಭಟನೆ ನಡೆಸುತ್ತಿರುವ ವೇಳೆ ಉದ್ರಿಕ್ತರನ್ನ ಶಾಂತಗೊಳಿಸಲು ಡಿಸಿ ಹಾಗೂ ಎಸ್ಪಿ ರಾಷ್ಟ್ರಗೀತೆ ಹಾಡಿದ್ದಾರೆ. ಆಜಾದ್ ನಗರ ಪೊಲೀಸ್ ಠಾಣೆ ಮುಂದೆ ಮುಸ್ಲಿಂ ಬಾಂಧವರು ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪೊಲೀಸ್ ಠಾಣೆಯ ಒಳಗೆ ಒಂದು ಗುಂಪು, ಪೊಲೀಸ್ ಠಾಣೆ ಎದುರು ಮತ್ತೊಂದು ಗುಂಪಿನಿಂದ ಪ್ರತಿಭಟನೆ ನಡೆಸಲಾಯಿತು. ಪರಿಸ್ಥಿತಿ ವಿಕೋಪಕ್ಕೆ ತಿರುಗುತ್ತಿದ್ದನ್ನ ಅರಿತ ಜಿಲ್ಲಾಧಿಕಾರಿ ಮಹಾಂತೇಶ್ ಬೀಳಗಿ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿದರು. ಈ ವೇಳೆ ಪ್ರತಿಭಟನಾ ನಿರತರು ಪೌರತ್ವ ತಿದ್ದುಪಡಿ ಕಾಯ್ದೆ ರದ್ದುಪಡಿಸುವವರಿಗೆ ಹೋರಾಟ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಆ ವೇಳೆ ಪ್ರತಿಭಟನಾಕಾರರನ್ನ ಸಮಾಧಾನ ಪಡಿಸಲು ಡಿಸಿ ಮಹಾಂತೇಶ್ ಬೀಳಗಿ ರಾಷ್ಟ್ರಗೀತೆ ಹಾಡಿದರು. ಇದಕ್ಕೆ ಎಸ್ಪಿ ಹನುಮಂತರಾಯ ಕೂಡ ಧ್ವನಿಗೂಡಿಸಿದರು. ಬಳಿಕ ಡಿಸಿ ಅವರ ಜೊತೆ ಪ್ರತಿಭಟನಾಕಾರರು ಕೂಡ ರಾಷ್ಟ್ರಗೀತೆ ಹಾಡಿದರು. ಬಳಿಕ ಪರಿಸ್ಥಿತಿ ಶಾಂತವಾಯಿತು. ಇಲಾಖೆ ನಿಯಮಗಳನ್ನ ಸಡಿಲಿಕೆ ಮಾಡಿ ಈ ಭಾಗದ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಂತೆ ಸರ್ಕಾರಕ್ಕೆ ಆಗ್ರಹ ಮಾಡಿದ ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜ್. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನೆರೆಸೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭೀಮಗಡ ಅರಣ್ಯ ಪ್ರದೇಶದಲ್ಲಿ ಬರುವ ಗ್ರಾಮಗಳಾದ ಪಾಸ್ಟ್ರೋಳಿ, ಗವಾಳಿ ಮತ್ತು ಕೊಂಗಳ ಗ್ರಾಮಗಳಿಗೆ ಮೂಲಭೂತ ಸೌಲಭ್ಯಗಳು, ಅಭಿವೃದ್ಧಿ ಕೆಲಸಗಳ ಸೋಂಕು ತಟ್ಟದೇ ಇರುವುದು ವಿಪರ್ಯಾಸದ ಸಂಗತಿಯಾಗಿದೆ. ಈ ಮೂರು ಗ್ರಾಮಗಳಿಗೆ ಅದೊಂದೇ ಕಟ್ಟಿಗೆ ಸೇತುವೆ ಸಂಪರ್ಕ ಮಾಡುವುದಕ್ಕೆ ಇರುವ ಏಕೈಕ ಸಾರಿಗೆ ವ್ಯವಸ್ಥೆ. ಇನ್ನು ಈ ಮೂರು ಗ್ರಾಮಗಳಿಗೆ ಸರ್ಕಾರಿ ಬಸ್ಸುಗಳು ಬಂದಿಲ್ಲ. ಈಗಲೂ ಸಹ ಅನಾರೋಗ್ಯಕ್ಕೆ ಒಳಗಾದ್ರೆ ಗರ್ಭಿಣಿಯರಿಗೆ ಪ್ರಸೂತಿ ಮಾಡಿಸಿಕೊಳ್ಳಲು ನಾಲ್ಕು ಜನ ಸೇರಿ ಹೊತ್ತು ಅರಣ್ಯದಲ್ಲಿ ಸಂಚಾರ ಮಾಡಿ ಈ ಸೇತುವೆಯ ಮೂಲಕ ನೆರೆಸೆ ಗ್ರಾಮಕ್ಕೆ ಹೋಗಬೇಕು. ಹೀಗೆ ಹಲವಾರು ಮೂಲಭೂತ ಸೌಲಭ್ಯಗಳ ಸೋಂಕು ಸಹ ಈ ಗ್ರಾಮಗಳಿಗೆ ತಟ್ಟದೆ ಇರುವುದು ಸಹ ಈ ಆಧುನಿಕ ಜಗತ್ತಿಗೆ ತದ್ವಿರುದ್ಧವಾಗಿ ಇರುವ ವಿಪರ್ಯಾಸದ ಪರಿಸ್ಥಿತಿ. ಇನ್ನು ಮಳೆಗಾಲದಲ್ಲಂತೂ ಈ ಮೂರು ಗ್ರಾಮಗಳು ಹೊರ ಜಗತ್ತಿನ ಸಂಪರ್ಕವೇ ಕಳೆದುಕೊಂಡು ಬಿಡುತ್ತವೆ ಮತ್ತು ದಟ್ಟ ಕಾಡು ಪ್ರದೇಶವಾದ್ದರಿಂದ ಮೊಬೈಲ್ ಸಂಪರ್ಕಗಳಂತೂ ಸಿಗುವುದೇ ಇಲ್ಲ. ಬಹುಶಃ ಮತ್ತು ಭಾಗಶಃ ಇದು ಈ ಮೂರು ಗ್ರಾಮಗಳು ನಮ್ಮ ರಾಜ್ಯದಲ್ಲಿಯೇ ಮೂಲ ಸೌಕರ್ಯಗಳ ಗೊತ್ತಿಲ್ಲದ ಗ್ರಾಮಗಳು ಎಂದ್ರೆ ತಪ್ಪಾಗಲಾರದು. ಇನ್ನು ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಸ್ಥಳೀಯ ನೆರೆಸೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಅಭಿವೃದ್ಧಿ ಕೆಲಸಗಳನ್ನ ಮಾಡಲು ಮುಂದಾದ್ರು ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ನಿಯಮಗಳೇ ಇದಕ್ಕೆ ಅಡ್ಡಗಾಲಾಗಿರುವುದು ತುಂಬಾನೇ ದುರ್ದೈವದ ಸಂಗತಿಯಾಗಿದೆ. ಆದ್ದರಿಂದ ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜ್ ಅವರು ಇಲ್ಲಿಗೆ ಭೇಟಿ ಕೊಟ್ಟು ಇಲ್ಲಿನ ಸಮಸ್ಯೆಗಳ ಬಗ್ಗೆ ವಾಸ್ತವತೆಯನ್ನ ಪರಿಶೀಲನೆ ಮಾಡಿ ಅರಣ್ಯ ಇಲಾಖೆಯ ನಿಯಮಗಳನ್ನ ಸಡಿಲಿಕೆ ಮಾಡಿ ಈ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನೆರೆಸೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೊಂಗ್ಳ, ಗವಾಳಿ ಮತ್ತು ಪಾಸ್ಟ್ರೋಳ್ಳಿ ಗ್ರಾಮಕ್ಕೆ ಇವತ್ತು ಅರಣ್ಯ ಇಲಾಖೆಯ ಒಂದು ಸಹಮತ ಮತ್ತು ಪದೇ ಪದೇ ಅಭಿವೃದ್ಧಿ ಕಾರ್ಯಗಳಿಗೆ ಹಸ್ತಕ್ಷೇಪ ಮಾಡೋದ್ರಿಂದ ಈ ಒಂದು ಮೂರು ಗ್ರಾಮಗಳಿಗೆ ಸಮರ್ಪಕವಾದ ರಸ್ತೆ ಇಲ್ಲ. ಬಹುಶಃ ಇದು ಸ್ವತಂತ್ರ ಬಂದಾಗಿಂದಲೂ ಸಹ ಬಹುಶಃ ಈ ಗ್ರಾಮಗಳು ಯಾವಾಗ ಉತ್ಪತ್ತಿ ಇತ್ತು ಅವಾಗಿಂದಲೂ ಸಹ ಈ ಗ್ರಾಮಕ್ಕೆ ರಸ್ತೆನೇ ಇಲ್ಲ. ರಸ್ತೆ ಇಲ್ಲದ ಕಾರಣ ಸಾಕಷ್ಟು ಸಮಸ್ಯೆಗಳಿಗೆ ತೊಂದರೆಗೆ ಒಳಗಾಗ್ತವ್ರೆ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರುಗಳು. ಒಂದು, ವಿದ್ಯಾರ್ಥಿಗಳಿಗೆ ಭವಿಷ್ಯ ಹಾಳಾಗ್ತಾ ಇದೆ, ಮತ್ತು ಸೂಕ್ತ ರಸ್ತೆ ವ್ಯವಸ್ಥೆ ಇಲ್ಲದ್ರಿಂದ ಸಾಕಷ್ಟು ಅಪಘಾತಗಳು ಸಂಭವಿಸಿದ್ದಾವೆ. ಈ ಒಂದು ಸೇತುವೆ, ಸಣ್ಣ ಸೇತುವೆ ಮುಖಾಂತರ ಓಡಾಡ್ತಾರೆ ಇವತ್ತು ಸಹ. ಉದ್ಯೋಗ ಅವಕಾಶ ಮತ್ತು ಸಾಕಷ್ಟು ಅವರ ಭವಿಷ್ಯ ಅಂತೂ ತುಂಬ ಹಾಳಾಗೋಗ್ತಾ ಇದೆ. ಮತ್ತು ಕಾಡಂಚಿನ ನಿವಾಸಿಗಳಿಗಿಂತ ಅಗತ್ಯ ಮೂಲಭೂತ ಸೌಕರ್ಯಗಳು ಇದು ಮಾಡ್ತಾ ಸಾಕಷ್ಟು ಸಿಗ್ತಾ ಇಲ್ಲ. ಅದೇ ರೀತಿ ಈ ಒಂದು ಏನಾರು ಇಲ್ಲಿರ್ತಕ್ಕಂಥ ಗರ್ಭಿಣಿ ಹೆಣ್ಮಕ್ಳುಗಳು ಏನಾರು ಪ್ರಸೂತಿಗೆ ಒಳಗಾದಾಗ ಒಂದು ನಾಲ್ಕು ಜನ ಎತ್ಕೊಂಡು ಬರ್ತಕ್ಕಂಥ ಪರಿಸ್ಥಿತಿ ಈಗಿನ ಆಧುನಿಕ ಕಾಲದಲ್ಲೂ ಇದ್ರೆ ಅಂದರೆ
ಖಂಡಿತ ಉಪೇರ್ ವ್ಯಾಸ ವೀಕ್ಷಕರೇ. ಹಾಗಾಗಿ ಇವತ್ತು ಪತ್ರಕರ್ತ ಹೋರಾಟಗಾರನಾಗಿ ಇವತ್ತು ಭೇಟಿ ಕೊಟ್ಟಿದ್ದೀನಿ. ಇನ್ಮೇಲಾದರೂ ಸಹ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ವಿಶೇಷ ಪ್ಯಾಕೇಜ್ ಅಡಿ ಈ ಒಂದು ಅರಣ್ಯ ಇಲಾಖೆಯ ಒಂದು ನಿಯಮಗಳನ್ನು ಸಡಿಸಲಿದೆ. ವಿಶೇಷವಾಗಿ ನೆರೆಸೆ ಗ್ರಾಮ ಪಂಚಾಯತಿಯಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೊಂಗ್ಲಾ ಗವಾಳಿ ಮತ್ತು ಪಾಸ್ಟ್ರೋಳ್ಳಿ ಗ್ರಾಮಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಮುಖ್ಯ ರಸ್ತೆ, ಅದೇ ರೀತಿ ಸಮರ್ಪಕವಾದ ಒಂದು ಬ್ರಿಡ್ಜು, ಅದೇ ರೀತಿ ಅಲ್ಲಿರ್ತಕ್ಕಂಥ ಅಗತ್ಯ ಮೂಲಭೂತ ಸೌಕರ್ಯಗಳನ್ನ ದೊರಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ನೆರೆಸೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೊಂಗ್ಲಾ ಗವಾಳಿ ಮತ್ತು ಪಾಸ್ಟ್ರೋಳ್ಳಿ ಗ್ರಾಮಗಳ ಒಂದು ಗ್ರಾಮಸ್ಥರ ಪರವಾಗಿ ನಾನು ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ಕನ್ನಡ ರಂಗಭೂಮಿ ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಛಾಪು ಮೂಡಿಸಿರುವ ರಂಗ ಶಂಕರದ 15ನೇ ನಾಟಕೋತ್ಸವ ಬೆಳಗಾವಿಯಲ್ಲಿ ಇದೇ ಡಿಸೆಂಬರ್ 25ರಿಂದ ಆರಂಭವಾಗಲಿದೆ ಎಂದು ರಂಗ ಶಂಕರದ ಅರವಿಂದ ಕುಲಕರ್ಣಿ ಮಾಹಿತಿ ನೀಡಿದ್ದಾರೆ. ಶುಕ್ರವಾರ ಬೆಳಗಾವಿ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಕಳೆದ 15 ವರ್ಷಗಳಿಂದ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ರಂಗಶಂಕರ ವತಿಯಿಂದ ನಾಟಕೋತ್ಸವ, ಈ 15 ವರ್ಷಗಳಲ್ಲಿ ಸುಮಾರು 9,000ಕ್ಕಿಂತಲೂ ಹೆಚ್ಚು ಪ್ರಯೋಗಗಳನ್ನು ತನ್ನ ರಂಗಸ್ಥಳದ ಮೇಲೆ ಅನುವು ಮಾಡಿಕೊಟ್ಟಿದೆ. ಈ 15 ವರ್ಷಗಳಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ವೀಕ್ಷಕರು ರಂಗಶಂಕರದಲ್ಲಿ 29 ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಭಾಷೆಗಳಲ್ಲಿ ಪ್ರಯೋಗಗೊಂಡ ನಾಟಕಗಳನ್ನು ನೋಡಿದ್ದಾರೆ. ರಂಗ ತರಬೇತಿ ಮುಂಜಾನೆ 10ರಿಂದ ಸಾಯಂಕಾಲ 5 ಗಂಟೆಯವರೆಗೆ ನಡೆಸಲಾಗುವುದು ಎಂದರು ಮತ್ತು ಶಿಬಿರಗಳನ್ನು ಆಯೋಜಿಸುತ್ತಾ ಬಂದಿದ್ದು ಈ ಬಾರಿಯ ನಾಟಕೋತ್ಸವವನ್ನು ಬೆಳಗಾವಿ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. ಡಿಸೆಂಬರ್ 25ರಂದು ನಾಟಕೋತ್ಸವವನ್ನು ರಾಜ್ಯಸಭಾ ಸದಸ್ಯ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಉದ್ಘಾಟಿಸಲಿದ್ದು, ಕನ್ನಡದ ಖ್ಯಾತ ನಟ ದಿವಂಗತ ಶಂಕರ್ ನಾಗ್ ಅವರ ಪತ್ನಿ ರಂಗಶಂಕರದ ಅರುಂಧತಿ ನಾಗ್ ಅವರು ಉಪಸ್ಥಿತಿ ಇರಲಿದ್ದಾರೆ. ಡಿಸೆಂಬರ್ 25ರಂದು ರಶ್ಮಿ ರವಿಕುಮಾರ್ ಅವರು ನಿರ್ದೇಶಿಸಿರುವ ಚಿತ್ರ ನಾಟ್ಯ ಫೌಂಡೇಶನ್ ವತಿಯಿಂದ ಆಶಿ ಮತ್ತು ರೇಣು ನಾಟಕ, ಡಿಸೆಂಬರ್ 26ರಂದು ಸುರೇಂದ್ರನಾಥ್ ನಿರ್ದೇಶನದ ಮುದುಕ ಮತ್ತು ಸಮುದ್ರ ನಾಟಕ, ಮಹಾದೇವ್ ಅಡಪದ್ ನಿರ್ದೇಶನದ ಮತ್ತೊಬ್ಬ ಮಾಯಿ ನಾಟಕ, ಡಿಸೆಂಬರ್ 28ರಂದು ಚಾಂದಿನಿ ಈ ನಿರ್ದೇಶನದ ಸೊನಾಟ ಹಾಗೂ ಕಡೆಯ ದಿನ, ಡಿಸೆಂಬರ್ 29ರಂದು ರೋಹಿತ್ ಬೈಕಾಡಿ ನಿರ್ದೇಶನದ ಕೊಳ್ಳಿ ನಾಟಕ ಪ್ರದರ್ಶನಗಳು ನಡೆಯಲಿವೆ ಎಂದು ಅವರು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ರಂಗಶಂಕರದ ದಿಲೀಪ್ ಮಾಳಗಿ, ಅಜಿತ್ ಸೊಲ್ಲಾಪುರೆ, ಆರ್ಬಿ ಕಟ್ಟಿ, ಗುರುನಾಥ್ ಕುಲಕರ್ಣಿ ಉಪಸ್ಥಿತರಿದ್ದರು. ರಂಗಶಂಕರ ಬೆಂಗಳೂರು 15 ವರ್ಷ ಪೂರೈಸಿದೆ. ಅದರ ಸಲುವಾಗಿ ವಿಶೇಷ 2 ಕಾರ್ಯಕ್ರಮಗಳನ್ನು ಬೆಳಗಾವಿಯಲ್ಲಿ ಹಮ್ಮಿಕೊಂಡಿದ್ದಾರೆ. ಒಂದು ರಂಗಶಂಕರ ನಾಟಕೋತ್ಸವ, 5 ದಿನದ ನಾಟಕೋತ್ಸವ, ದಿನಾಂಕ 25 ಡಿಸೆಂಬರ್ನಿಂದ 29 ಡಿಸೆಂಬರ್, 5 ದಿವಸ, ಪ್ರತಿ ದಿವಸ ಸಂಜೆ 6:30 ಈ ನಾಟಕೋತ್ಸವ. ಕೊನವಾಳ ಗಲ್ಲಿಯಲ್ಲಿರುವ ರೀಸ್ಟಾಕೀಸ್, ಹಳೆ ರೀಸ್ಟಾಕೀಸು, ಈಗ ಲೋಕಮಾನ್ಯ ರಂಗಮಂದಿರ, ಅಲ್ಲಿ ನಡೆಯುತ್ತದೆ. ಸೊ ಅದರ ಉದ್ಘಾಟನೆ ದಿನಾಂಕ 25 ಸಂಜೆ 6:30 ಡಾಕ್ಟರ್ ಪ್ರಭಾಕರ್ ಕೋರೆಯವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಶ್ರೀಮತಿ ಅರುಂಧತಿ ನಾಗ್, ಶಂಕರ್ ನಾಗ್ ಅವರ ಮಿಸ್ಸಸ್ಸು, ರಂಗಶಂಕರದ ಅವರು ಮೆಂಬರ್ ಇದು, ಅವರು ನಿರ್ಮಾಪಕಿ, ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಶ್ರೀ ಸುರೇಂದ್ರನಾಥ್ ರಂಗಶಂಕರ್ ಡೈರೆಕ್ಟರ್. ಉದ್ಘಾಟಿಸಿದ ನಂತರ ಪ್ರತಿ ದಿವಸ ಸಂಜೆ 6:30 ನಾಟಕಗಳು. ಬೆಂಗಳೂರಿನ 2 ತಂಡಗಳು, ಮೈಸೂರಿನ 1 ತಂಡ, ಧಾರವಾಡ ಮತ್ತು ಉಡುಪಿಯ 1 ತಂಡಗಳು, 5 ದಿವಸ 5 ನಾಟಕಗಳು ಬೇರೆ ಬೇರೆ ಇದ್ದಾವೆ. ಪ್ರತಿ ದಿವಸ 6:30 ಸ್ಟಾರ್ಟ್ ಆಗ್ತೇವೆ, 6:30 ಗೇಟ್ ಕ್ಲೋಸ್ ಆಗ್ತೇವೆ. ಅದ್ರ ಜೊತೆಗೆ 26 ತಾರೀಕಿಂದ ರಂಗಾಸಕ್ತರಿಗೆ, ಯಾರು ಕಲಿಬೇಕಿರ್ತಾರೋ ಅವರಿಗೆ ರಂಗ ತರಬೇತಿ ಶಿಬಿರ ಕನ್ನಡ ಸಾಹಿತ್ಯ ಭವನದಲ್ಲಿ ಬೆಳಗ್ಗೆ 10ರಿಂದ ಸಂಜೆ 5 ಗಂಟೆ. 20ರಿಂದ 50 ವರ್ಷದೊಳಗಿನ ಯಾವೇ ಸ್ತ್ರೀ ಮತ್ತು ಪುರುಷರು ಇದರಲ್ಲಿ ಭಾಗವಹಿಸ್ಬೋದು. ಮೊದಲೇ ಹೆಸರು ಕೊಡಬೇಕು. 25 ಜನರಿಗೆ ಮಾತ್ರ ಇದನ್ನು ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಶ್ರೀ ಅನೀಶ್ ವಿಕ್ಟರ್ ಅಂತ ಪ್ರಖ್ಯಾತ, ಭಾರತ ಪ್ರಖ್ಯಾತ ಒಂದು ರಂಗ ಪ್ರಾಧ್ಯಾಪಕ, ರಂಗಕರ್ಮಿ, ನಟ, ನಿರ್ಮಾಪಕ, ಅವರು 4 ದಿವಸ ಇದನ್ನು ರಂಗ ತರಬೇತಿ ಶಿಬಿರ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ರಂಗ ಸಂಪದ ನಂಬರ್ ಕಾಂಟ್ಯಾಕ್ಟ್ ಮಾಡಬೇಕು. ಸೊ ಪ್ರತಿ ದಿವಸ 10ರಿಂದ 5 ಬರಬೇಕು. ಸೊ ತರಬೇತಿ ಶಿಬಿರ ಮತ್ತು ರಂಗಶಂಕರ ನಾಟಕೋತ್ಸವ ಎರಡನ್ನೂ ಯಶಸ್ವಿ ಮಾಡಿ. ಬೈಲಹೊಂಗಲ ತಾಲೂಕಿನ ವಣ್ಣೂರು ಗ್ರಾಮದಲ್ಲಿ ಆಕಸ್ಮಿಕವಾಗಿ ಮನೆಗೆ ಬೆಂಕಿ ತಗುಲಿ ಅಪಾರ ಪ್ರಮಾಣದ ಹಾನಿ ಸಂಭವಿಸಿದೆ. ಸುಮಾರು 40 ಲಕ್ಷದಿಂದ 50 ಲಕ್ಷದವರೆಗೆ ಹಾನಿಯಾಗಿದೆ. ಮನೆಯಲ್ಲಿದ್ದ ದನಕರುಗಳು ಹಾಗೂ ಮೇಕೆಗಳು ಸಂಪೂರ್ಣ ಸುಟ್ಟು ಹೋಗಿವೆ. ಸ್ಥಳಕ್ಕೆ ಅಗ್ನಿಶಾಮಕ ದಳ ಹಾಗೂ ತಹಸೀಲ್ದಾರ್ ದೊಡ್ಡಪ್ಪ ಹೂಗಾರ್, ಕಂದಾಯ ನಿರೀಕ್ಷಕರು ಆರ್ಎಂ ಕೋಲ್ಕರ್ ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ಡಿಎಸ್ ಪಾಟೀಲ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಮೈಸೂರು ನಗರದ ಅಧಿದೇವತೆ ತಾಯಿ ಚಾಮುಂಡಿ ಬೆಟ್ಟದ 1001 ಮೆಟ್ಟಿಲುಗಳನ್ನು ಹತ್ತಿ 101 ತೆಂಗಿನಕಾಯಿಗಳನ್ನು ಒಡೆದು ಹರಕೆ ತೀರಿಸಿದ ಶಾಸಕ ನಾರಾಯಣಗೌಡ ದಂಪತಿ.
ಬೆಟ್ಟದ ಬೃಹತ್ ಮಹಾನಂದಿಗೆ ವಿಶೇಷ ಪೂಜೆ ಸಲ್ಲಿಸಿ ಬೆಟ್ಟವನ್ನು ಹತ್ತಿ ತಾಯಿ ಚಾಮುಂಡೇಶ್ವರಿ ದರ್ಶನವನ್ನು ಪಡೆದ ಶಾಸಕ ನಾರಾಯಣಗೌಡ ಅವರು ದೇವಸ್ಥಾನದ ಸುತ್ತಲೂ ಬೆಳ್ಳಿ ರಥದಲ್ಲಿ ತಾಯಿಯ ಉತ್ಸವ ಮೂರ್ತಿಯನ್ನು ಮೆರವಣಿಗೆ ಮಾಡಿ ಧನ್ಯತಾ ಮನೋಭಾವ ಮೆರೆದ ಶಾಸಕ ನಾರಾಯಣಗೌಡ ಹಾಗೂ ಅವರ ಧರ್ಮಪತ್ನಿಯವರು ಶಾಸಕರಿಗೆ ತಾಲೂಕಾ ಬಿಜೆಪಿ ಅಧ್ಯಕ್ಷ ಬುಗ್ಹಳ್ಳಿ ಮಂಜು, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕೆ ನಾಗನಗೌಡ, ಮುಖಂಡರಾದ ಸಿದ್ದರಾಮಯ್ಯ, ಸಿಂದಗಟ್ಟ ಅರವಿಂದ್, ಮೂಡ ಅಧ್ಯಕ್ಷ ಕೆ ಶ್ರೀನಿವಾಸ್, ಮನ್ಮೂಲ್ ಮಾಜಿ ನಿರ್ದೇಶಕ ಎಸ್ ಅಂಬರೀಶ್ ಮತ್ತಿತರರು ಸಾಥ್ ನೀಡಿದರು. ಚಾಮುಂಡಿ ತಾಯಿಗೆ, ಚಾಮುಂಡಿ ತಾಯಿಗೆ, ಚಾಮುಂಡೇಶ್ವರಿಗೆ. ಬ್ರಾಹ್ಮಣ ಮಹಾಸಭಾದ ವತಿಯಿಂದ 2020 ಸಾಲಿನ ಕ್ಯಾಲೆಂಡರ್ ಬಿಡುಗಡೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಶಾಸಕ ನಾರಾಯಣಗೌಡ ದಂಪತಿಗಳಿಗೆ ಅಭಿನಂದನಾ ಸಮಾರಂಭ ಜರುಗಿತು. ಬ್ರಾಹ್ಮಣ ಮಹಾಸಭಾದ ವತಿಯಿಂದ ನೀಡಿದ ಸನ್ಮಾನವನ್ನ ಸ್ವೀಕರಿಸಿದ ಶಾಸಕ ನಾರಾಯಣಗೌಡ ಮಾತನಾಡಿ, ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ವಿಪ್ರ ಬಾಂಧವರ ಕೊಡುಗೆ ಅಪಾರವಾಗಿದೆ. ಸಮಾಜದ ಒಳಿತಿಗೆ ಸದಾ ಒಳಿತನ್ನೇ ಬಯಸುವ ಜನಸಾಮಾನ್ಯರಿಗೆ ಜ್ಞಾನದ ಸಂಸ್ಕಾರವನ್ನು ನೀಡಿ ಸನ್ಮಾರ್ಗದಲ್ಲಿ ಮುನ್ನಡೆಸುತ್ತಿರುವ ವಿಪ್ರ ಬಾಂಧವರ ಸೇವಾ ಕಾರ್ಯವು ಎಲ್ಲರಿಗೂ ಮಾದರಿಯಾಗಿದೆ ಎಂದು ಶಾಸಕ ನಾರಾಯಣಗೌಡ ಶ್ಲಾಘಿಸಿದರು. ಮುಜರಾಯಿ ಇಲಾಖೆಯ ದೇವಸ್ಥಾನಗಳಲ್ಲಿ ಭಕ್ತರು ಹಾಗೂ ಭಗವಂತನ ನಡುವೆ ಸಂಪರ್ಕ ಸೇತುವಂತೆ ಕೆಲಸ ಮಾಡುತ್ತಿರುವ ವಿಪ್ರ ಬಾಂಧವರ ಬದುಕು ಸಂಕಷ್ಟದಲ್ಲಿದೆ. ಆನೆಹುಟ್ಟಿಗೆ ಅರೆಕಾಸಿನ ಮಜ್ಜಿಗೆ ಎಂಬಂತೆ ಸರ್ಕಾರವು ನೀಡುತ್ತಿರುವ ತಸ್ತಿಕ ಸಂಭಾವನೆ ಹಣವು ಜೀವನ ನಿರ್ವಹಣೆಗೆ ತೊಂದರೆಯಾಗಿದೆ. ಆದ್ದರಿಂದ ಪ್ರಸ್ತುತ ನೀಡುತ್ತಿರುವ ವಾರ್ಷಿಕ ತಸ್ತಿಕ ಹಣವನ್ನು ದುಪ್ಪಟ್ಟು ಮಾಡಿ ಅನುಕೂಲ ಮಾಡಿಕೊಡುವಂತೆ ಮನವಿ ಸಲ್ಲಿಸಿ ಒತ್ತಾಯಿಸುತ್ತೇನೆ. ನನ್ನ ಸಂಸ್ಕಾರ, ಆದರ್ಶ ಬದುಕು ಹಾಗೂ ಸೇವಾ ಕಾರ್ಯಗಳಿಗೆ ವಿಪ್ರ ಬಾಂಧವರ ಮಾರ್ಗದರ್ಶನ ಸಹಕಾರಿಯಾಗಿದೆ ಎಂದು ಶಾಸಕ ನಾರಾಯಣಗೌಡ ಕೊಂಡಾಡಿದರು.
ನಾನು ಹೋರಾಟ ಮಾಡಿದ್ದ ಅವ್ರು ಕಾಂಗ್ರೆಸ್ ಸರ್ಕಾರದಲ್ಲಿ 4 ಸಬ್ಸ್ಟೇಷನ್ ತಂದೆ, ಡಿವಿಷನ್ ಅಂತ ತಂದೆ. ನಮಗೆ ಗೊತ್ತಿರಬೇಕು, 30 ಮೆಗಾವಾಟ್ ನಮ್ಮ ICL ಫ್ಯಾಕ್ಟರಿ ಅವ್ರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ. 30 ಮೆಗಾವಾಟ್ ನಾ ಪರ್ಚೇಸ್ ಮಾಡ್ತಾ ಇದ್ದೆ. ಎಲ್ಲಿಗೆ ಹೋಗ್ತಾ ಇದೆ ಉತ್ತರ ಪ್ರದೇಶ? ದಿಲ್ಲಿಗೆ ಹೋಗ್ತಾ ಇದೆ, ದಿಲ್ಲಿಗೆ ಹೋಗ್ತಾ ಇದೆ. ನಮ್ಮವ್ರು ತಗೊಳಕ್ ರೆಡಿ ಇಲ್ಲ, ಸೌಲಭ್ಯನ ಅದನ್ನು ಕೂಡ ರೆಡಿ ಇಲ್ಲ. ಮತ್ತೆ 20 ಮೆಗಾವಾಟ್ ಸೋಲಾರ್ ನಮ್ಮ ಸಂತೆ ಬಜೆಟ್ಲಿ ಹೋಗ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ. ಇನ್ನ 3 ಮೆಗಾವಾಟ್ ದೊಡ್ಡಸಂನಲ್ಲಿ ಮೆಗಾವಾಟ್ ನಮ್ಮ ರೆಡಿ ಆಗ್ತಾ ಇದೆ. ಸೋಲಾರ್ ಬರ್ತಾ ಇಲ್ಲ ನಮ್ ಕರೆಂಟ್ಗೆ. ಈಗ ಪಾಪ ಅವ್ರಿಗೆ ಏನಾಗಿದೆ, ಹೆಸರು ಸುಗರ್ ಫ್ಯಾಕ್ಟ್ರಿ ಅವರು. ನಾನೊಂದು ಒಂದು ರೀತಿಯಲ್ಲಿ ತುಲನೆ ಮಾಡಿದಾಗ, ನಿನ್ನೆವರೆಗೂ ನಾರಾಯಣಗೌಡರು ಎಲ್ಲಾ ಗ್ರಾಮಕ್ಕೂ ತೆರಳಿ, ಎಲ್ಲಾ ಒಂದು ಹಳ್ಳಿಗಳಿಗೂ ತೆರಳಿ, ವೋಟ್ ಆಫ್ ಥ್ಯಾಂಕ್ಸ್ ಕೃತಜ್ಞತಾ ಪೂರ್ವಕವಾಗಿ ಮತದಾರರನ್ನ ಸಂದರ್ಶಿಸಿ ಎಲ್ಲರನ್ನು ಮಾತಾಡಿಸ್ಕೊಂಡು ಬಂದಿದ್ದಾರೆ. ಇವತ್ತು ತಾಯಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ. ನಾರಾಯಣಗೌಡರೇ, ಶಾಸಕರಾಗಿ ಇತಿಹಾಸ ನಿರ್ಮಾಣ ಮಾಡಿದ್ದೀರಿ. ಸದ್ಯದಲ್ಲಿ ನೀವು ಕೃಷಿ ಅಥವಾ ನೀರಾವರಿ ಸಚಿವರಾಗುತ್ತೀರಿ. ನಿಮ್ಮ ಶ್ರಮದ ಕಷ್ಟದ ದಿನಗಳು ದೂರವಾಗಿವೆ. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗುತ್ತೀರಿ ಎಂದು ಅವಧೂತ ಅರ್ಜುನ ಗುರುಜಿ ಭವಿಷ್ಯ ನುಡಿದಿದ್ದಾರೆ. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗುತ್ತೀರಿ, ಅವಧೂತ ಅರ್ಜುನ್ ಗುರುಜಿ ಅಭಯ ನೀಡಿದ್ದಾರೆ. ಮೈಸೂರಿನ ಸೋನಾರ ರಸ್ತೆಯಲ್ಲಿರುವ ಅವಧೂತರಾದ ಶ್ರೀ ಅರ್ಜುನ್ ಗುರುಜಿಯವರ ಮನೆಗೆ ಶಾಸಕ ನಾರಾಯಣಗೌಡ ದಂಪತಿ ಭೇಟಿ ನೀಡಿ, ಉಪಚುನಾವಣೆ ಮುಂಚೆಯೇ ನಾರಾಯಣಗೌಡರು ಬಿಜೆಪಿ ಅಭ್ಯರ್ಥಿ ಗೆಲುವು ಸಾಧಿಸುತ್ತಾರೆ ಎಂದು ಭವಿಷ್ಯ ನುಡಿದಿದ್ದ ಅರ್ಜುನ ಅವಧೂತ ಗುರುಜಿ, ಉಪಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಶಾಸಕ ನಾರಾಯಣಗೌಡರು ತಮ್ಮ ಪತ್ನಿ ದೇವಕಿ ಸಮೇತರಾಗಿ ಗುರುಗಳಿಗೆ ಭಕ್ತಿಪೂರ್ವಕ ನಮನ ಸಲ್ಲಿಸಿದ್ದರು. ಕೃಷಿ ಅಥವಾ ಸಣ್ಣ ನೀರಾವರಿ ಖಾತೆಯ ಜೊತೆಗೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗುವ ಯೋಗವಿದೆ. ಮಕರ ಸಂಕ್ರಾಂತಿಯ ನಂತರ ಸಚಿವರಾಗುತ್ತೀರಿ ಎಂದು ಅನುಗ್ರಹಿಸಿ ಅರ್ಜುನ ಅವಧೂತರು ಪುಷ್ಪಾಭಿಷೇಕ ಮಾಡಿ ಶಾಲು ಹೊದಿಸಿ ಸನ್ಮಾನಿಸಿದರು. ಪೌರತ್ವ ತಿದ್ದುಪಡಿ ಕಾಯ್ದೆ ವಿರುದ್ಧ ನಡೆಯುತ್ತಿರುವ ಪ್ರತಿಭಟನೆ ನಡುವೆ ಮಂಗಳೂರು ಪೊಲೀಸ್ ಆಯುಕ್ತರು ಕಾಂಗ್ರೆಸ್ನ ನಾಯಕ ಸಿದ್ದರಾಮಯ್ಯ ಅವರಿಗೆ ನಗರಕ್ಕೆ ಅವರು ಭೇಟಿ ಸಂಬಂಧ ನೋಟಿಸ್ ಜಾರಿ ಮಾಡಿದ್ದು ಕಾನೂನು ಸುವ್ಯವಸ್ಥೆ ಮೇಲೆ ಪರಿಣಾಮ ಬೀರುತ್ತದೆ ಎಂದಿದ್ದಾರೆ. ಸಿದ್ದರಾಮಯ್ಯನವರಿಗೆ ನೋಟಿಸ್ ಜಾರಿ ಮಾಡಿದ್ದು ಅವರು ನಗರಕ್ಕೆ ಆಗಮಿಸಿದರೆ ಕಾನೂನು ಸುವ್ಯವಸ್ಥೆ ಮೇಲೆ ಪರಿಣಾಮ ಬೀರುತ್ತದೆ ಎಂದರು. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಮಂಗಳೂರು, ಹುಬ್ಬಳ್ಳಿ, ಕಲಬುರಗಿ ಸೇರಿದಂತೆ ಹಲವು ಕಡೆಗಳಲ್ಲಿ ಸೆಕ್ಷನ್ 144 ಜಾರಿಯಲ್ಲಿದೆ. ಪೊಲೀಸರ ವಿರುದ್ಧ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದ ಮಾಜಿ ಸಂಸದ ಜೆಸಿ ದಿವಾಕರ್ ರೆಡ್ಡಿಗೆ ವೈಎಸ್ಆರ್ ಸಿಪಿ ನಾಯಕ್ ಹಾಗೂ ಹಿಂದೂಪುರದ ಸಂಸದ ಗೋರಂಟ್ಲಾ ಮಾಧವ್ ಖಡಕ್ ಆಗಿ ತಿರುಗೇಟು ಕೊಟ್ಟಿದ್ದಾರೆ. ಆಂಧ್ರಪ್ರದೇಶದಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಪೊಲೀಸರ ನಾಲಿಗೆಯಿಂದ ನನ್ನ ಬೂಟುಗಳನ್ನು ನೆಕ್ಕುವಂತೆ ಮಾಡುತ್ತೇನೆಂದು ತೆಲುಗು ದೇಶಮ್ ಪಕ್ಷದ ನಾಯಕ ಮಾಜಿ ಸಂಸದ ಜೆಸಿ ದಿವಾಕರ್ ರೆಡ್ಡಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದರು. ಈ ಹೇಳಿಕೆಯ ವಿರುದ್ಧ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಇದೀಗ ಜೆಸಿ ದಿವಾಕರ್ ರೆಡ್ಡಿ ಹೇಳಿಕೆಗೆ ಪೊಲೀಸರ ಬೂಟಿಗೆ ಮುತ್ತು ಕೊಡುವುದರ ಮೂಲಕ ತಿರುಗೇಟು ನೀಡಿದ ಸಂಸದ ಗೋರ್ಲಂಟ್ಲಾ ಮಾಧವ್, ಪೊಲೀಸರು ದೇಶದ ಸಾರ್ವಭೌಮತೆ ಮತ್ತು ಏಕತೆಯನ್ನು ಕಾಪಾಡಲು ತಮ್ಮ ಪ್ರಾಣ ತ್ಯಾಗ ಮಾಡಿದ್ದಾರೆ. ಅವರಿಗೆ ನಾವು ಗೌರವ ನೀಡಲೇಬೇಕು. ಎಲ್ಲಾ ಪೊಲೀಸರು ಒಂದೇ ರೀತಿ ಇರುವುದಿಲ್ಲ. ದೇಶದ ಅನೇಕ ಪೊಲೀಸರು ಬದ್ಧತೆಯನ್ನು ಕೆಲಸ ಮಾಡುತ್ತಾರೆ ಎಂದು ಜೆಸಿ ದಿವಾಕರ್ ನೆನಪಿನಲ್ಲಿಟ್ಟುಕೊಂಡಿರಬೇಕು ಎಂದು ಹೇಳಿದ್ದಾರೆ. ಪೌರತ್ವ ತಿದ್ದುಪಡಿ ಕಾಯ್ದೆ ಸಂಬಂಧ ಪ್ರತಿಭಟನೆಗೆ ಹಿಂಸಾ ರೂಪಕ್ಕೆ ತಿರುಗಿ ಪೊಲೀಸರು ನಡೆಸಿದ ಗೋಲಿಬಾರ್ನಲ್ಲಿ ಇಬ್ಬರು ಮೃತಪಟ್ಟಿರುವ ಘಟನೆ. ಇದರ ನಂತರ ಮಂಗಳೂರಿನಲ್ಲೆಲ್ಲ ಪರಿಸ್ಥಿತಿ ಅರಿಯಲು ಅಲ್ಲಿಗೆ ಹೋಗಲು ಯತ್ನಿಸಿದರೆ ರಾಜ್ಯ ಸರ್ಕಾರ ಅನುಮತಿ ನಿರಾಕರಿಸಿದೆ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಎಂದು ವಿಪಕ್ಷ ನಾಯಕ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಬೆಂಗಳೂರಿನ ತಮ್ಮ ನಿವಾಸ ಕಾವೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ವಿಪಕ್ಷ ನಾಯಕ ಶಾಡೋ ಚೀಫ್ ಮಿನಿಸ್ಟರ್ ಇದ್ದಂತೆ ನನ್ನ ಹಕ್ಕನ್ನು ಕಸಿದುಕೊಳ್ಳುವ ಯತ್ನ ನಡೆದಿದೆ. ಆಡಳಿತ ಪಕ್ಷದ ನಾಯಕರು ಮಂಗಳೂರಿಗೆ ಹೋಗಲು ಸಾಧ್ಯವಾದರೆ ವಿರೋಧ ಪಕ್ಷದ ನಾಯಕರನ್ನೇಕೆ ಬಿಡುತ್ತಿಲ್ಲ? ವಿಪಕ್ಷ ಇರುವುದಾದರೂ ತಪ್ಪು, ಅನ್ಯಾಯ ಆಗುತ್ತಿದ್ದರೆ ಅದನ್ನು ಗಮನಕ್ಕೆ ತಂದು ಸರಿಪಡಿಸಲು ಅಲ್ಲವೇ ಎಂದು ಆರೋಪಿಸಿದರು. ಇವತ್ತು ದೇಶದೆಲ್ಲೆಡೆ ಹಿಂಸಾಚಾರ ನಡೆಯುತ್ತಿದ್ದರೆ ಅದಕ್ಕೆ ನೇರವಾಗಿ ನರೇಂದ್ರ ಮೋದಿ, ಅಮಿತ್ ಶಾ ಕಾರಣ. ಉತ್ತರ ಪ್ರದೇಶದಲ್ಲಿ 11 ಮಂದಿ ಪೊಲೀಸ್ ಗೋಲಿಬಾರ್ನಲ್ಲಿ ಮೃತಪಟ್ಟಿದ್ದಾರೆ. 50 ಹೆಚ್ಚು ಮಂದಿ ಮೇಲೆ ಪೊಲೀಸರು ಗುಂಡು ಹಾರಿಸಿದ್ದಾರೆ. ಹಿಂದೆ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಕೂಡ ಹೀಗೆ ಆಗಿರಲಿಲ್ಲ. ಬಿಜೆಪಿಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದವರಲ್ಲ, ದೇಶಕ್ಕೋಸ್ಕರ ತ್ಯಾಗ ಬಲಿದಾನ ಮಾಡಿದವರಲ್ಲ, ಬರೀ ಬೆಂಕಿ ಹಚ್ಚುವ ಕೆಲಸದಲ್ಲಿ ತೊಡಗಿಕೊಂಡಿದ್ದವರು ಎಂದು ಆರೋಪಿಸಿದರು. ಸರ್ಕಾರದಲ್ಲಿ ಗೃಹ ಸಚಿವರು ಇಲ್ಲ ಎಂದು ನನಗೆ ಅನಿಸುತ್ತಿದೆ. ಪೊಲೀಸರೇ ಲಾಠಿ ಚಾರ್ಜ್ ಮಾಡಿದ್ದಾರೆ, ಗೋಲಿಬಾರ್ ಮಾಡಿದ್ದಾರೆ ಎಂದರೆ ಗೃಹ ಸಚಿವರು ಯಾಕೆ ಇರಬೇಕು? ಗೃಹ ಸಚಿವ ಬಸವರಾಜ ಬೊಮ್ಮಾಯಿಯವರ ಹೇಳಿಕೆ ನೋಡಿದರೆ ಹಾಗೆ ಅನಿಸುತ್ತಿದೆ. ಈ ಘಟನೆ ಬಗ್ಗೆ ವಿಧಾನಸಭೆಯಲ್ಲಿ ಉತ್ತರ ನೀಡಲು ಪೊಲೀಸ್ನವರು ಬರುತ್ತಾರೆಯೇ ಎಂದು ಸಿದ್ದರಾಮಯ್ಯ ಪ್ರಶ್ನಿಸಿದರು. ಮಂಗಳೂರಿನ ಗಲಭೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತು ಗೃಹ ಸಚಿವ ಬಸವರಾಜ ಬೊಮ್ಮಾಯಿಯವರೇ ನೇರ ಕಾರಣ. ಈ ಘಟನೆ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು, ಹೈಕೋರ್ಟ್ನ ಹಾಲಿ ನ್ಯಾಯಾಧೀಶರ ಮೂಲಕವೇ ತನಿಖೆ ಆಗಬೇಕೆಂದು ಒತ್ತಾಯಿಸಿದರು.
ದೇ ಆರ್ ರೆಸ್ಪಾನ್ಸಿಬಲ್. ನಾನು ಮಾಡಿದ್ದು ಹೇಳಿದ್ದೀನಿ, ನ್ಯಾಯಾಂಗ ತನಿಖೆ ಆಗಬೇಕು, ನ್ಯಾಯಾಂಗ ತನಿಖೆ ಆಗಬೇಕು. ಅದು ಸಿಟ್ಟಿಂಗ್ ಜಡ್ಜ್, ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಇಂದ ನ್ಯಾಯಾಂಗ ತನಿಖೆ ಆಗಬೇಕು. ಸತ್ಯ ಗೊತ್ತಾಗಬೇಕಲ್ಲ, ಬಿಕಾಸ್ ಈಗ ಅನುಮಾನಕ್ಕೆ ಎಡೆ ಕೊಡ್ತಕ್ಕಂಥ ಅನೇಕ ನಿದರ್ಶನಗಳಿದ್ದಾವೆ. ಪೊಲೀಸ್ನವ್ರು ಹೇಳೋದು, ಅಲ್ಲಿ ಯಾವುದೇ ಜನ ಎಲ್ಲ ಅಲ್ಲಿ ಪ್ರತಿಕ್ರಿಯೆ ಮಾಡಿರ್ತಕ್ಕಂಥದ್ದು, ಗೋಲಿಬಾರ್ ಮಾಡಬೇಕಾದಂಥ ಸನ್ನಿವೇಶ ಇರಲಿಲ್ಲ ಅಲ್ಲಿ. ಒನ್ ಫಾರ್ಟಿ ಎಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ 144 ಸೆಕ್ಷನ್ ಹಾಕಬೇಕಾದಂಥ ಅಗತ್ಯನೇ ಇರಲಿಲ್ಲ ರಾಜ್ಯದಲ್ಲಿ. 140 ಸೆಕ್ಷನ್ 144 ಹಾಕೋದ್ರಿಂದ ಇವೆಲ್ಲ ಆಗಿರೋದು. ಇಫ್ ದೇವರ್ ಅದೇ ಇಡೀ ರಾಜ್ಯಕ್ಕೆ ಎಲ್ಲಪ್ಪ ವೇರ್ ವಾಸ್ ದಿ ನೆಸೆಸಿಟಿ. 144 ಹಾಕ್ಬೇಕಾದಂತ ಪರಿಸ್ಥಿತಿ ಎಲ್ಲಿತ್ತು? ಅದೇ ಸುಪ್ರೀಂ ಕೋರ್ಟ್ನವರು ಹೇಳಿರೋದು. ಚಿತ್ರದುರ್ಗ ಎಲ್ಲೂ ಇಲ್ಲ, ಬೀದರ್ನಲ್ಲಿ ಇದೆಯಾ ಗಲಾಟೆ, ಅಲ್ಲಿ 144. ಬೆಂಗಳೂರಿನ ಸುಮಂತ ಕಲಾ ಟ್ರಸ್ಟ್ ವತಿಯಿಂದ ಶ್ರೀಕೃಷ್ಣ ಸಂಧಾನ ಪೌರಾಣಿಕ ನಾಟಕವನ್ನು ಬೆಂಗಳೂರಿನ ಚಾಮರಾಜಪೇಟೆಯ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಖಾಸಗಿ ವಾಹಿನಿಯ ಸಂಸ್ಥಾಪಕರಾದ ಸಾಯಿ ಸತೀಶ್ ತೋಟಯ್ಯನವರು ಉದ್ಘಾಟಿಸಿ ಮಾತನಾಡಿ, ಕಲೆಗೆ ಯಾವತ್ತೂ ಗೌರವ ನೀಡಬೇಕು, ಮನುಷ್ಯ ಸತ್ತರೂ ಸಹ ಕಲೆಗೆ ಸಾವಿಲ್ಲ. ಇಂತಹ ಇತಿಹಾಸವುಳ್ಳ ಕುರುಕ್ಷೇತ್ರದ ಬಗ್ಗೆ ಕೆಲವರಿಗೆ ಗೊತ್ತಿಲ್ಲ. ಸಮಾಜ ಜೀವನವೆಲ್ಲ ಬರೀ ದುಡ್ಡಿನ ಹಿಂದೆ ಓಡುತ್ತಿದೆ. ಇಂತಹ ಕಲಾವಿದರಿಂದ ಇತಿಹಾಸ ಹಾಗೂ ಕುರುಕ್ಷೇತ್ರದ ಬಗ್ಗೆ ಮಾಹಿತಿ ತಿಳಿಯುತ್ತದೆ. ಕಲೆಯನ್ನ ಗೌರವಿಸಿ ಉಳಿಸಿ ಬೆಳೆಸುವ ಕೆಲಸವನ್ನ ಸಮಾಜ ಮಾಡಬೇಕು ಎಂದರು. ಇದೇ ಸಂದರ್ಭದಲ್ಲಿ ಕಾಗೆ ಬಂಗಾರ ಎಂಬ ಕನ್ನಡ ಚಲನಚಿತ್ರದ ಪ್ರಥಮ ಪೋಸ್ಟರ್ ಬಿಡುಗಡೆ ಮಾಡಿ ಚಿತ್ರವು ಯಶಸ್ವಿಯಾಗಲಿ ಎಂದು ಹರಸಿದರು. ಸಾಧಕರಿಗೆ ಸನ್ಮಾನ. ಸುಮಂತ್ ಕಲಾ ಟ್ರಸ್ಟ್ ವ್ಯವಸ್ಥಾಪಕಿ ಎಸ್ಎನ್ ವರಲಕ್ಷ್ಮಿ ಅವರಿಂದ ಸಮಾಜ ಸೇವಕರಿಗೆ ಹಾಗೂ ಕಲಾವಿದರಿಗೆ ಪತ್ರಕರ್ತರಿಗೆ 2019 ಸಾಧಕ ಪ್ರಶಸ್ತಿ ನೀಡಿ ಗೌರವಿಸಿದರು. ಸಾಧಕ ಪ್ರಶಸ್ತಿಯಲ್ಲಿ ಪವಾಡ ತಜ್ಞರಾದ ಹುಲಿಕಲ್ ನಟರಾಜ್, ಚಲನಚಿತ್ರ ಹಾಗೂ ಧಾರಾವಾಹಿ ನಿರ್ದೇಶಕರಾದ ನಾಗೇಂದ್ರ ಕುಮಾರ್ ಜೈನ್, ಕೆಆರ್ಪೇಟೆಯ ಪತ್ರಕರ್ತರಾದ ಸೊಳ್ಳೆಪುರ್ ಶಂಭು, ಚಲನಚಿತ್ರ ನಟಿ ಕುಮಾರಿ ಪುಣ್ಯ ಸೇರಿದಂತೆ ಹಲವಾರು ಗಣ್ಯರಿಗೆ ಸನ್ಮಾನಿಸಲಾಯಿತು. ಖಾಸಗಿ ವಾಹಿನಿಯ ಸಂಸ್ಥಾಪಕರಾದ ಸಾಯಿ ಸತೀಶ್ ತೋಟಯ್ಯ, ಸುಮಂತ್ ಕಲಾ ಟ್ರಸ್ಟ್ನ ವ್ಯವಸ್ಥಾಪಕಿ ಎಸ್ಎನ್ ವರಲಕ್ಷ್ಮಿ, ಪವಾಡ ತಜ್ಞರಾದ ಹುಲಿಕಲ್ ನಟರಾಜ್, ಪತ್ರಕರ್ತರಾದ ಸೊಳ್ಳೆಪುರ್ ಶಂಭು, ಕಾರ್ಯದರ್ಶಿ ದಿನೇಶ್ ಗೌಡ ಸೇರಿದಂತೆ ಮತ್ತಿತರರು ಹಾಜರಿದ್ದರು.